ಯಾವುದೇ ಲೇಟೆಸ್ಟ್ ಮೊಬೈಲ್ ಇಟ್ಕೊಂಡಿರಲಿ ಒಂದು ಅಪ್ಡೇಟ್ ಬರ್ತಾರ. ಏನ್ ಮೊಬೈಲ್ ತಯಾರಿಸಿರ್ತಾರ ಕಂಪ್ನಿಯವರು, ಮತ್ತಷ್ಟು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿ ಅಪ್ಡೇಟ್ ಮಾಡ್ತಿರ್ತಾರೆ. ಏನೋ ನೋಟಿಫಿಕೇಶನ್ ಬರುತ್ತೆ, ಅಪ್ಡೇಟ್ ಯುವರ್ ಮೊಬೈಲ್ ಅಂತ, ಅಪ್ಡೇಟ್ ಯುವರ್ ಸಾಫ್ಟ್ವೇರ್ ಅಂತ. ಬಹುಶಃ ಪ್ರತಿಯೊಬ್ಬರು ಇವತ್ತು ಮೊಬೈಲ್ ಬಳಸ್ತಿದ್ದಾರೆ. ನಮ್ಮ ಮೊಬೈಲನ್ನು ಮಾತ್ರ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕಾಗಿಲ್ಲ, ನಾವು ಸಹ ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ತಾವೆಲ್ಲರೂ ಸಹ ತಮಗೆಲ್ಲರಿಗೂ ಈ ಒಂದು ಕಾರ್ಯಾಗಾರ ಆ ರೀತಿ ಅಪ್ಡೇಟ್ ಆಗೋದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಕಳೆದ ವಾರ ಇದೇ ಸಮಯ 5ನೇ ತಾರೀಕು ಮಂಗಳವಾರ ಇದೇ ನಿಟ್ಟಿನಲ್ಲಿ ಜಿಲ್ಲಾ ಹಂತದ ಶಿಕ್ಷಕರ ದಿನಾಚರಣೆ ನಡೆಯಿತು. ಬಹುಶಃ ವಾರದ ನಂತರ ಕನ್ನಡ ಎಲ್ಲ ಶಿಕ್ಷಕರು ಸೇರಿದ್ದಾರೆ, ಜಿಲ್ಲೆಯ ಎಲ್ಲ ಕನ್ನಡ ಶಿಕ್ಷಕರು ಇವತ್ತು ಕಾರ್ಯಾಗಾರಕ್ಕಾಗಿ. ಬಹುಶಃ ನಾನು ರಾಧಾಕೃಷ್ಣನವರ ಜೀವನದ ಒಂದು ವಿಷಯವನ್ನು ನೆನೆಸಿಕೊಳ್ಳೋಕೆ ಇಷ್ಟಪಡ್ತಾನೆ. ಶ್ರೀತ ರಾಧಾಕೃಷ್ಣನವರು ಮೈಸೂರು ವಿವಿಯಲ್ಲಿ ಪ್ರಾಚಾರ್ಯರಾಗಿದ್ದಾಗ ಆಗಿನ ಕಾಲಕ್ಕೆ ಅತ್ಯಂತ ಕಿರಿಯ ಪ್ರಾಚಾರ್ಯರಾಗಿದ್ದರು. ಅವರಿಗೆ ಓದೋದ್ರಲ್ಲಿ ತುಂಬಾನೇ ಆನಂದ. ಅವರ ಬಳಿ ಶ್ರೇಷ್ಠವಾದ ಪುಸ್ತಕಗಳ ಸಂಗ್ರಹ ಇತ್ತು. ಅಂದರೆ ಆಡಬರಕ್ಕಾಗಲ್ಲ, ಅವರೆಲ್ಲ ಓದಿ ಜೀರ್ಣಿಸ್ಕೊಂಡಿದ್ರು ಅವರು. ನೋಡಿ, ಒಬ್ಬ ಪ್ರಾಚಾರ್ಯರು ಶಾಲೆಯಲ್ಲಿ ಪಾಠ ಮಾಡ್ತಾರೆ, ಆಗಿನ ಕಾಲದಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ತಿದ್ರೆ ಬಹುಶಃ ಇತರೆ ಪ್ರಾಚಾರ್ಯರು ಅವರು ಸಹ ಬಂದು ವಿದ್ಯಾರ್ಥಿಗಳೊಟ್ಟಿಗೆ ಕುಳಿತುಕೊಂಡು ಅವ್ರ ಪಾಠವನ್ನು ಕೇಳ್ತಿದ್ರು. ಅಂದ್ರೆ ಅದನ್ನೇ ಹೇಳ್ತಿದ್ರು. ವಾಸ್ತವಿಕ ನೋಡಿದಲ್ಲೂ ಸಹ ನಗರಸರು ಅದನ್ನೇ ಹೇಳಿದ್ರು, ಬರ್ಗೋಸರ್ ಸಹ ಅದನ್ನೇ ಹೇಳಿದ್ರು. ಮುಖ್ಯವಾಗಿ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ತಾವು ಪಠ್ಯಪುಸ್ತಕಗಳನ್ನು ಹೊರತುಪಡಿಸಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಹಲವಾರು ಸಾಹಿತ್ಯದ ಪುಸ್ತಕಗಳನ್ನು ಓದ್ತಕ್ಕಂತಹ ಅಭ್ಯಾಸವನ್ನು, ಜೊತೆಗೆ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಪಾಠ ಅಥವಾ ಯಾವುದೇ ಒಂದನ್ನು ನೀವು ಬೋಧನೆ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಹಲವಾರು ವಿಷಯಗಳನ್ನು, ಸಾಹಿತ್ಯದ ಅಂಶಗಳನ್ನು ಹೇಳ್ತಾ ಹೋದರೆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗ್ಗೆ ಒಲವು ಮಾಡೋದಕ್ಕೆ ಸಾಧ್ಯ ಇದೆ. ಇದರೊಟ್ಟಿಗೆ ಸರ್ ಅವ್ರು ನಿಂತ ಪ್ರಶ್ನೆ ಕೇಳ್ತಿದೆ, ಕಾರ್ಯಕಾರಣದ ಕಣ್ಣು ಪುಸ್ತಕದ ಶೀರ್ಷಿಕೆ ಬಗ್ಗೆ ಸರ್ ಹೇಳೋದು ಹಾಗೆ ಕೇಳಿಸ್ಕೊಂಡ್ರೆ ಅದು ಅರ್ಥ ಆಗಲ್ಲ. ಅದಕ್ಕೆ ವಿವರಣೆ ಕೊಟ್ಟರು, ಕಾರ್ಯಕಾರಣದ ಕಣ್ಣು ಅಂತಕ್ಕಂಥ ಹೆಸರಿನ ಶೀರ್ಷಿಕೆಯನ್ನು ಯಾಕೆ ತಗೊಂಡಿದ್ದೀವಿ ಅಂತಕ್ಕಂಥದ್ದು. ಕಳೆದ ತಿಂಗಳು ಆ ಒಂದು ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿ ಬಂದ್ವಿ. ಸರ್ ಅವ್ರನ್ನ ಅಧಿಕೃತವಾದ ಆಹ್ವಾನ ಕೊಟ್ಟಿದ್ವಿ ಈ ಒಂದು ಕಾರ್ಯಾಗಾರದಲ್ಲಿ ಬಂದು ಉದ್ಘಾಟನೆ ಮಾಡಬೇಕು ಅಂತ. ಆ ಪುಸ್ತಕವನ್ನು ಓದ್ತಿರಬೇಕಾದ್ರೆ ಒಂದು ಕಡೆ ಅವರು ತಮ್ಮ ಮೇಷ್ಟರಾಗಿದ್ದಂತಹ ನಾಗಭೂಷಣರಾವ್ ಅವರ ಬಗ್ಗೆ ಉಲ್ಲೇಖ ಮಾಡುತ್ತಾರೆ, ಅವ್ರ ನಿಮ್ಗೆ ಸ್ಫೂರ್ತಿಯನ್ನು ತುಂಬಿದ್ರು ಅಂತ. ನೋಡಿ, ಕಲಾಂ ಅವ್ರ ಜೊತೆ ಒಂದು ಇಂಟರ್ವ್ಯೂ ಆಗ್ತಿರುತ್ತೆ, ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳ್ತಾರೆ, ಕಲಾಂ ಸರ್ ನೀವು ಈ ದೇಶದ ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಸ್ಫೂರ್ತಿಯಾಗಿದ್ದೆ, ನಿಮ್ಮ ಸ್ಫೂರ್ತಿ ಯಾರು, ನಿಮ್ಗೆ ಯಾರು ಸ್ಫೂರ್ತಿ? ಕಲಾಂ ಅವ್ರ ಉತ್ತರ ಇತ್ತು ಅಂತಂದ್ರೆ, ನಾನು 10 ವರ್ಷದವನಾಗಿದ್ದೆ, 5ನೇ ತರಗತಿಯಲ್ಲಿ ಓದ್ತಿದ್ದೆ ರಾಮೇಶ್ವರದಲ್ಲಿ, ಅಲ್ಲಿ ಒಬ್ಬ ಮಾಸ್ಟರ್ ಪಾಠ ಮಾಡ್ತಿದ್ರು ಶಿವಸುಬ್ರಹ್ಮಣ್ಯ ಅಯ್ಯರ್ ಅಂತ. ಅವರು ಬ್ಲ್ಯಾಕ್ ಬೋರ್ಡ್ ಮೇಲೆ ಚಾಕು ಸೆತ್ಕೊಂಡು ಪಕ್ಷಿಗಳು ಹೇಗೆ ಆರುತ್ತವೆ ಅಂತಕ್ಕಂಥ ಒಂದು ವಿಷಯವನ್ನು ಬೋಧನೆ ಮಾಡ್ತಾ ಮಾಡ್ತಾ ಅದನ್ನು ಅವ್ರು ವಿವರಿಸಿದಂತಹ ರೀತಿ, ಅದರ ಜೊತೆಗೆ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಅವ್ರು ಕೊಟ್ಟಂತಹ ಉತ್ತರಗಳು ನನಗೆ ಆ ಒಂದು ಕ್ಷಣದಲ್ಲೇ, ಆ ದಿನದಲ್ಲೇ ನನ್ನ ಒಂದು ಗುರಿ ಏನು ಅಂತಕ್ಕಂಥದ್ದನ್ನ ನನ್ನ ತಲೆಗೆ ತುಂಬಿಕೊಂತಕ್ಕಂಥದ್ದು. ಸರ್, ಅದರಿಂದ ಏನು ಡೈನಾಮಿಕ್ಸ್ ಇತ್ತು, ಒಂದು ಪಕ್ಷಿ ಆರಬೇಕಾದ್ರೆ ಏನೆಲ್ಲ ವೈಜ್ಞಾನಿಕವಾಗಿರ್ತಕ್ಕಂತಹ ವಿಷಯಗಳನ್ನ ಆ ಶಿಕ್ಷಕರು ಅಲ್ಲಿ ಬೋಧನೆ ಮಾಡ್ತಾ ಅವರ ತಲೆಗೆ ತುಂಬಿದ್ರು, ಅದು ಅವರಲ್ಲೊಂದು ಕನಸನ್ನ ಉಂಟಾಗ್ತದೆ. ಅದನ್ನ ಕಲಾಂ ಅವರು ಹೇಳ್ತಾರೆ, ಆ ಒಂದು ಎಕ್ಸ್ಪ್ಲನೇಷನ್
ಇಟ್ ಇಂಜೆಕ್ಟೆಡ್ ಇನ್ ಮೈ ಮೈಂಡ್ ಅಂತ ಹೇಳ್ತಾರೆ. ನನ್ನ ಮುಂದಿನ ವಿಷನ್ ಏನಾಗಿರ್ಬೇಕು ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಂತಕ್ಕಂಥದ್ದು. ಈ ಎಲ್ಲ ಉದಾಹರಣೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಬಹುಶಃ ಕನ್ನಡದ ಶಿಕ್ಷಕರಾಗಿರ್ತಕ್ಕಂಥ ನೀವು ಪ್ರೌಢಶಾಲೆಯಲ್ಲಿ ಮತ್ತೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಾಗ ಪ್ರೌಢಶಾಲೆಯಲ್ಲಿ ಪಿ ಯು ಸಿ ಬರೋಷ್ಟರಿಗೆ ಏನಾಗಬೇಕು ಅಂತಂದ್ರೆ, ಬಹುತೇಕ ವಿದ್ಯಾರ್ಥಿಗಳು ಅಷ್ಟೇನೆ ಅವರ ಪೋಷಕರು ಅಷ್ಟೇನೆ, ಮಕ್ಕಳು ವೈದ್ಯರಾಗಬೇಕು, ಇಂಜಿನಿಯರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, ಮತ್ತೊಂದು ಇನ್ನೊಂದು ಅಂತ ಹೇಳ್ತಾರೆ. ಅಂದರೆ ಅದನ್ನು ನಾವು ಬಿತ್ತಾ ಇದ್ದೀವಿ ಮಕ್ಕಳಲ್ಲಿ, ಒಂದನೇ ಕ್ಲಾಸಿಂದ ಮೂರನೇ ಕ್ಲಾಸಿಂದ ಐದನೇ ಕ್ಲಾಸ್ ಯಾವುದೇ ತರಗತಿಯಲ್ಲಿ ಕೂತ್ಕೊಳ್ಳಿ, ನಾವೆಲ್ಲ ಅದನ್ನೇ ಹೇಳ್ತಾ ಹೋಗ್ತಕ್ಕಂಥದ್ದು, ಮುಂದೆ ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೊಂದು ಇನ್ನೊಂದು. ಅದನ್ನು ಹೊರತುಪಡಿಸಿ ಒಳ್ಳೆ ಮೌಲ್ಯಗಳನ್ನ ಬೆಳೆಸ್ಕೊಂಡು ಒಳ್ಳೆ ಮನುಷ್ಯನಾಗಿ ಬಾಳ್ಬೇಕು, ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಸಹ ನಾವು ತಿಳಿಸ್ಕೊಡ್ಬೇಕಾಗಿದೆ. ಅದನ್ನು ತುಂಬಿಸೋದಕ್ಕೆ ಸಾಧ್ಯ ಇರತಕ್ಕಂಥದ್ದು ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಕನ್ನಡದ ಶಿಕ್ಷಕರಿಗೆ ಆ ಅವಕಾಶಗಳು ತುಂಬಾ ಇದೆ. ಸಾಹಿತ್ಯದ ಪರಿಚಯವನ್ನು ಮಾಡ್ತಾ ಹೋದ್ರೆ, ಅವರಿಗೆ ಓದುವ ಅಭ್ಯಾಸವನ್ನು ಮಾಡ್ತಾ ಹೋದ್ರೆ, ಮುಂದಕ್ಕೆ ಕೇವಲ ಅಂಕವನ್ನು ಗಳಿಸಿ ಯಾವುದೋ ಒಂದು ವೃತ್ತಿಯನ್ನು ಹಿಡಿದು ಸಂಪಾದನೆ ಮಾಡ್ತಕ್ಕಂಥದ್ದು ಮಾತ್ರ ಬದುಕಲ್ಲ, ಅದಕ್ಕೂ ಮೀರಿರ್ತಕ್ಕಂಥ ಒಂದು ಬದುಕಿದೆ ಅಂತಕ್ಕಂಥದ್ದನ್ನ ತಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಇದರೊಟ್ಟಿಗೆ ನಾವು ನೋಡ್ತೇವೆ ಎಷ್ಟೋ ಜನ ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ಈ ಕಲಾಮರ ಉದಾಹರಣೆ ಏನು ಕೊಟ್ಟೆ, ಅದೇ ರೀತಿಯಲ್ಲಿ ಹಲವಾರು ಮಂದಿ ಅವರ ಬರ್ಕೊಳ್ತಾರೆ ಅಥವಾ ಹೇಳ್ತಾರೆ. ಅವರು ಕವಿ ಆಗೋದಕ್ಕೋ, ಸಾಹಿತಿ ಆಗೋದಕ್ಕೋ, ಲೇಖಕರಾಗೋದಕ್ಕೋ, ಎಲ್ಲೋ ಒಂದು ಕಡೆಗೆ ಯಾರೋ ಒಂದು ಶಿಕ್ಷಕರು ಅವರಿಗೆ ಸ್ಫೂರ್ತಿಯನ್ನು ತುಂಬಿರುತ್ತಾರೆ. ಅಂತಹ ಶಿಕ್ಷಕರು ಕನ್ನಡ ಶಿಕ್ಷಕರು ತಾವಾಗಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ಹಲವಾರು ಕನ್ನಡ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಮಾತಾಡ್ತಾರೆ, ಹೋರಾಟಗಾರರು ಮಾತಾಡ್ತಾರೆ, ಕನ್ನಡ ಅನ್ನದ ಭಾಷೆ ಆಗಬೇಕು. ಬಹುಶಃ ಯಾರು ಅನ್ನದ ಭಾಷೆ ಆಗಿದೆಯೋ ಗೊತ್ತಿಲ್ಲ, ಆದರೆ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕನ್ನಡ ಶಿಕ್ಷಕರಿಗೆ ಹತ್ತಾರು ವರ್ಷದಿಂದ ಕನ್ನಡವನ್ನು ಬೋಧನೆ ಮಾಡ್ತಾ ನೀವು ಅದನ್ನು ಅನ್ನದ ಭಾಷೆಯಾಗಿ ಮಾಡ್ಕೊಂಡಿದ್ದೀರಿ. ಆದ್ದರಿಂದ ನಿಮ್ಮ ಜವಾಬ್ದಾರಿ ತುಂಬಾ ಹೆಚ್ಚಿದೆ. ದರಾಬೇಂದ್ರೆ ಅವರು ಇಟದರ ಬಗ್ಗೆ ಮಾತಾಡ್ತಾರೆ, ಕನ್ನಡಕ್ಕೆ ಕನ್ನಡಿಯ ಹಿಡಿದು ದುಡಿದವ ನೀನು ಅಂತ. ಬಹುಶಃ ಅಂತಹ ಅವಕಾಶವನ್ನ ನೀವೆಲ್ಲ ನಿಮಗಳ ಮುಂದೆ ಇದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನಿಮ್ಮ ವಿಷಯದ ಜೊತೆಗೆ ಮೌಲ್ಯಗಳನ್ನ ಬೆಳೆಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡಬೇಕು. ಮುಖ್ಯವಾಗಿ ಭರ್ಗೋತ್ ಸರ್ ಮಾತಾಡ್ತಾ ಹಲವಾರು ವಿಷಯಗಳನ್ನ ಮೌಲ್ಯಾಧಾರಿತ ವಿಷಯವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಅವರದೇ ಮಾತನ್ನು ನಾನು ನಿಲ್ಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅವ್ರ ಕಡೆ ಹೇಳ್ತಾರೆ, ನಾನು ಒಳ್ಳೆಯ ಸಾಹಿತ್ಯ ಹೌದೋ ಅಲ್ಲವೋ ಅಂತಕ್ಕಂಥದನ್ನ ಎಂಬುದನ್ನು ವಿಮರ್ಶಕರು ನಿರ್ಧಾರ ಮಾಡ್ತಾರೆ, ಆದರೆ ಒಳ್ಳೆಯ ಮನುಷ್ಯ ಅಂತ ಹೆಮ್ಮೆಯಿಂದ ಹೇಳಿಕೊಡ್ತಾರೆ ಅಂತ ಭರ್ಗೋತ್ ಸರ್ ಕೆಲಕಡೆ ಹೇಳಿದ್ದಾರೆ. ಅದರಿಂದ ನಾಗರಸರು ಮಾತಾಡ್ತಾ ಅದೇ ಹೇಳಿ, ಅದೇ ಕಾರಣಕ್ಕಾಗಿನೇ ಅಂತಹ ಒಂದು ಸ್ಫೂರ್ತಿಯನ್ನ ನಿಮಗೆ ತುಂಬೋದಕ್ಕಾಗಿನೇ ನಾವು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ಭರ್ಗೋತ್ ಸರ್ ಮಾಡಬೇಕು ಅಂತ ಈ ಕಾರ್ಯಕ್ರಮನ ತಡವಾಗಿ ಮಾಡಿದ್ದೇವೆ. ಇದರೊಟ್ಟಿಗೆ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ ವಿಚಾರಕ್ಕೆ ಬಂದಾಗ, ಬಹುಶಃ 108 ವರ್ಷಗಳಿಂದ ಈ ಒಂದು ಸಂಸ್ಥೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಕಳೆದ ಒಂದು 15 ತಿಂಗಳಿಂದ ಜಿಲ್ಲೆಯಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮಗಳು ಮತ್ತಷ್ಟು ವಿಸ್ತಾರಗೊಳ್ಳೋದಕ್ಕಾಗಿ ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ಬಹುಶಃ ಇರ್ತಕ್ಕಂಥ ಯಾವುದೇ ಪ್ರೌಢಶಾಲಾ ಶಿಕ್ಷಕರಿರ್ಬೋದು, ನಮ್ಮ ಪದಾಧಿಕಾರಿಗಳನ್ನು ಭೇಟಿಯಾಗಿ ಅಥವಾ ಒಂದು ಕರೆ ಮಾಡಿ ಇಂತಹ ಒಂದು ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಮಾಡಿ ಅಂತಂದ್ರೆ ಖಂಡಿತವಾಗಿ ಸಾಹಿತ್ಯ ಪರಿಷತ್ ಸದಾ ಸಿದ್ಧ ಇರುತ್ತೆ ಅಂತ ಹೇಳ್ತಾ, ಕಳೆದ ವರ್ಷ ಇದೇ ತಿಂಗಳೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಕಾವ್ಯ ಕಮಠ ಅಂತ 2 ದಿನಗಳ ಕಾರ್ಯಕ್ರಮ. ಅದರ ಒಟ್ಟಿಗೆ ವಚನಯಾನ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಡಿಗ್ರಿ ಕಾಲೇಜಲ್ಲಿ ಸಾಹಿತ್ಯ ಪರಿಷತ್ತಿನ ಪುಸ್ತಕಗಳನ್ನ ಕೊಂಡ್ಕೊಂಡ್ಬಂದು
ಹಲವಾರು ಪುಸ್ತಕಗಳಲ್ಲಿ ಅಂಗಡಿಗಳಲ್ಲಿ ಆಯ್ದ ಪುಸ್ತಕಗಳನ್ನು ತಗೊಂಡ್ಬಂದು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅದನ್ನು ಕೊಟ್ಟು 2 ತಿಂಗಳ ಕಾಲ ಅವರಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟು ತದನಂತರ ಪುಸ್ತಕವನ್ನು ವಾಪಸ್ ತಗೊಂಡು ವಿದ್ಯಾರ್ಥಿಗಳಲ್ಲಿ ಮಾತಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪುಸ್ತಕ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ಇದರ ಒಟ್ಟಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಒಡನಾಟ ಸಹಯೋಗದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ಇವತ್ತೇನು ಪ್ರೌಢಶಾಲಾ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನೀವೆಲ್ಲರೂ ಸಹಕಾರ ಕೊಟ್ಟ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ನಿಮ್ಮ ಶಾಲೆಗಳಲ್ಲೂ ಸಹ ಕಾರ್ಯಕ್ರಮ ಮಾಡತಕ್ಕಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಮುಖ್ಯವಾಗಿ ಹೇಳಲು ಶಿಕ್ಷಕರಾಗಿರ್ತಕ್ಕಂಥ ತಾವು ಹಲವಾರು ಪುಸ್ತಕಗಳ ಒಟ್ಟಿಗೆ ಪತ್ರಿಕೆಗಳನ್ನು ಸಹ ಓದ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಳ್ಳಿ ಅಂತ ಗಣೇಶ್ ಸರ್ ಒಂದು ಮಾತು ಮಾತಾಡ್ತಿದ್ರು. ಒಂದು ಬಂಗಾರಪೇಟೆ ಅಥವಾ ಮಾದಪ್ಪ ಹೋಗಿದ್ವಿ, ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಜಿಲ್ಲಾ ಪತ್ರಿಕಾ ಸಂಘದ ಹಿಂದಿನ ಅಧ್ಯಕ್ಷರಾಗಿದ್ದರು, ಈಗಲೂ ಸಹ ಅದೇ ಒಂದು ಸಂಘದಲ್ಲಿ ಮತ್ತೊಂದು ಜವಾಬ್ದಾರಿನ ಅವರು ನಿರ್ವಹಿಸ್ತಿದ್ದಾರೆ. ಅವರೊಂದು ಮಾತು ಹೇಳ್ತಿದ್ರು, ಇತ್ತೀಚೆಗೆ ಕನ್ನಡ ದಿನಪತ್ರಿಕೆಗಳನ್ನು ಓದ್ತಕ್ಕಂಥವರ ಸಂಖ್ಯೆ ಕಡಿಮೆ ಆಗ್ತಿದೆ. ಅದಕ್ಕೊಂದು ಅಂಶವನ್ನು ಅವ್ರು ಸೇರಿಸಿದ್ರು. ಬಹುಶಃ ಪತ್ರಿಕೆಗಳು ಓದ್ತಿರ್ತವೆ, ಸರ್ಕಲೇಟ್ ಮಾಡ್ತಿರ್ತಾರೆ ಹುಡುಗ, ಯಾವುದೋ ಒಂದು ಸ್ಟ್ರೀಟಲ್ಲಿ ಒಂದು 200 ಪತ್ರಿಕೆಗಳು ಕಡಿಮೆ ಆಗಿದೆ ಅಂತ ಯಾಕೆ ಅಂತ ತಿಳ್ಕೊಂಡಾಗ ಒಂದು ಆತಂಕಕಾರಿ ಅಂಶ ಏನು ಅಂತಂದ್ರೆ, ಆ ಮನೆಯಲ್ಲಿ ಹಲವಾರು ದಶಕಗಳಿಂದ ಕನ್ನಡ ಪತ್ರಿಕೆ ಓದ್ತಿದ್ದಂಥ ಅಭ್ಯಾಸ ಇದ್ದಂಥ ಯಾರೋ ಹಿರಿಯರು ತೀರ್ಕೊಂಡಿರ್ತಾರೆ, ಬಹುಶಃ ಅವರ ನಂತರ ಆ ಮನೆ ಪತ್ರಿಕೆ ಓದ್ ನಿಲ್ತಾ ಇದ್ದಾರೆ. ಅಂದರೆ ಪತ್ರಿಕೆ ಓದ್ತಕ್ಕಂಥವ್ರ ಸಂಖ್ಯೆ ಕ್ಷೀಣಿಸದೇ ಸಹ ಕನ್ನಡ ಪತ್ರಿಕೆಗಳನ್ನು ಹೊಸದಾಗಿ ಮುಖ್ಯವಾಗಿ ಶಿಕ್ಷಕರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಹಲವಾರು ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀವಿ ಅಂತಂದರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಾಗಬೇಕು ಅಂತಂದರೆ ಇಂಗ್ಲೀಷ್ ಪತ್ರಿಕೆ ಓದಬೇಕು, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಎಲ್ಲ ಪತ್ರಿಕೆಗಳಲ್ಲೂ ಸಹ ಅದೇ ವಿಷಯ ಇರ್ತವೆ, ಮಾತೃಭಾಷೆಯಲ್ಲಿ ಓದಿದಾಗ ಇನ್ನು ಅದು ತುಂಬಾ ಚೆನ್ನಾಗಿ ಅರ್ಥ ಆಗಲ್ಲ. ಈ ನಿಟ್ಟಿನಲ್ಲಿ ತಾವುಗಳು ಸಹ ವಿದ್ಯಾರ್ಥಿಗಳಿಗೆ ದಿನಪತ್ರಿಕೆಗಳನ್ನು ಓದೋದಕ್ಕೆ ಸಹ ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ, ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ, ಮುಂದಿನ ದಿನಗಳಲ್ಲಿ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ತಾ, ಯಾಕಂದರೆ 12 ನಾವು ಮುಂದಿನ ಉಪನ್ಯಾಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಮಯ ಮತ್ತೆ ಮುಖ್ಯವಾಗಿ ಕೋಲಾರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯತಕ್ಕಂಥ ಕಾರ್ಯಕ್ರಮಗಳಲ್ಲಿ ಓದುಗ ತಿಳುಗ ಕಾರ್ಯಕ್ರಮ. ಪ್ರತಿ ತಿಂಗಳ ಕಡೆ ಭಾನುವಾರ ದಿನ ಪತ್ರಕರ್ತರ ಸಂಘದ ಆವರಣದಲ್ಲಿ ಪತ್ರಕರ್ತರ ಸಂಘ, ಓದುಗ ತಿಳುಗ ಬಳಗ ಮತ್ತು ಪುಸ್ತಕದ ಗಡಿಯವರ ಒಂದು ಸಹಕಾರದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯದ ಪ್ರತಿಭಾವಂತ ಸಾಹಿತಿಗಳನ್ನು ಕರೆಸಿ ಅವರೇ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಕ್ಕಂಥದ್ದು, ತಿಂಗಳಿಗೆ 1 ಪುಸ್ತಕದ ಬಗ್ಗೆ ಮಾತಾಡ್ತಕ್ಕಂಥ ಒಂದು